ನಮಸ್ಕಾರ ಸ್ನೇಹಿತರೆ, 10 ಡೇಸ್ ಡಯಾಬಿಟೀಸ್ ಔಟ್ ಸೀರೀಸ್ನಲ್ಲಿ ಹೊಸ ಟಿಪ್ ತಗೊಂಬಂದಿದ್ದೀನಿ. ನಿನ್ನೆ ನಾವು ಬೆಳಗಿನ ದಿನಚರಿ ಬಗ್ಗೆ ಮಾತಾಡಿದ್ವಿ. ಇನ್ನು ಆಫೀಸ್ಗೆ ಹೋಗೋ ಟೈಮ್ ಆದಷ್ಟು ಎಷ್ಟೊಂದು ಬಾರಿ ನಾವು ಏನು ನಮಗೆ ಸ್ಟ್ರೆಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡಲ್ಲ. ಆದ್ರಿಂದ ಡ್ರೈವಿಂಗ್ ನಿಮಗೆ ತುಂಬ ಸ್ಟ್ರೆಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಸ್ ಫಾರ್ ಆಸ್ ಪಾಸಿಬಲ್. ಎಷ್ಟಾಗುತ್ತೋ ಕಮ್ಯೂಟಲ್ಲಿರೋ ಸ್ಟ್ರೆಸ್ನ ಅವಾಯ್ಡ್ ಮಾಡಿ. ಆಫೀಸ್ ತಲುಪಿದ ನಂತರ ನೀವು ಎಷ್ಟರ ಮಟ್ಟಿಗೆ ಆಗುತ್ತೋ ಸ್ನ್ಯಾಕ್ಸ್ ಅಥವಾ ಮಲ್ಟಿಪಲ್ ಟೀ ಕಾಫಿಗೆ ಹೋಗುವಂಥ ಟ್ರಿಪ್ಸನ್ನ ಅವಾಯ್ಡ್ ಮಾಡಿ. ಹೋಗಲೇಬೇಕಾದಲ್ಲಿ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಕಾಫಿಯನ್ನು ಉಪಯೋಗಿಸಿ. ಇದು ಕ್ಯಾಲ್ರಿ ಮುಕ್ತವಾಗಿರುತ್ತೆ, ಅದರಿಂದ ಅಷ್ಟೊಂದು ಶುಗರ್ ಸ್ಪೈಕ್ ಮಾಡೋದಿಲ್ಲ. ಲಂಚ್ ಟೈಮಲ್ಲಿ ಅತ್ಯುತ್ತಮವಾದ ಲಂಚ್ ಚಾಯ್ಸ್ ನಿಮ್ಮ ಮನೆಯಲ್ಲಿ ಪ್ಯಾಕ್ ಆಗಿರುವಂಥ ಲಂಚ್. ಸ್ನೇಹಿತರೆ, ಸಾಧ್ಯ ಆಗೋದಿಲ್ಲ ಎಷ್ಟೊಂದು ಬಾರಿ ಹೊರಗಡೆ ಹೋಗಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಬಂದಾಗ, ಹೋದಲ್ಲಿ ಸ್ಯಾಲಡ್ಸ್ ಮತ್ತು ಸ್ಟಾರ್ಟರ್ಸ್, ಎಸ್ಪೆಷಲಿ ತಂದೂರಿ ಸ್ಟಾರ್ಟರ್ಸ್, ಅವುಗಳನ್ನ ಮೊದಲು ತಿನ್ನಿ. ಸ್ಟಾರ್ಟರ್ಸ್ ಆದ ನಂತರ ಮೇನ್ ಕೋರ್ಸ್ ತಗೋಬೇಕಾದಲ್ಲಿ ಆದಷ್ಟು ಸ್ಟಾರ್ಚ್ ಇರುವಂಥ ರೈಸ್, ಪಾಸ್ತಾ, ನೂಡಲ್ಸ್ ಇಂಥದನ್ನ ಅವಾಯ್ಡ್ ಮಾಡಿ ಬೇರೆ ಬೇಕ್ಡ್ ಅಥವಾ ಹೆಲ್ದಿ ಲೆಸ್ ಕಾರ್ಬ್ಸ್ ಇರುವಂಥ ಮೇನ್ ಕೋರ್ಸ್ನ ತಗೊಳ್ಳಿ. ಡೆಸರ್ಟ್ ಅಂತೂ ಆರ್ಡರ್ ಮಾಡಲೇಬೇಡಿ. ಈವನ್ ಫ್ರೂಟ್ ಇರುವಂಥ ಡೆಸರ್ಟ್ ಕೂಡ ಅವಾಯ್ಡ್ ಮಾಡಿ. ಡ್ರಿಂಕ್ಸ್ ಕೂಡ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಆದಷ್ಟು ನೀರು ಅಥವಾ ಲೈಮ್ ವಾಟರೇ ಅತ್ಯುತ್ತಮವಾದ ಡ್ರಿಂಕ್. ಸ್ಟೇ ಟ್ಯೂನ್, ಇನ್ನೂ ಹಲವಾರು ಟಿಪ್ಸ್ ಬರುತ್ತೆ. ಧನ್ಯವಾದ.